ನಾಡಿನೆಲ್ಲೆಡೆ ಇಂದು ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಿಸಲಾಗುತ್ತಿದೆ ಶ್ರೇಷ್ಠ ಋಷಿ ಕವಿಯೂ ಆಗಿದ್ದ ವಾಲ್ಮೀಕಿ ಭಾರತದ ಮಹಾಕಾವ್ಯಗಳಲ್ಲಿ ಒಂದಾದ ರಾಮಾಯಣವನ್ನು ರಚಿಸಿದ್ದಾರೆ ಸಂಸ್ಕೃತದಲ್ಲಿ ರಚಿಸಲಾಗಿರುವ ಈ ಮಹಾಕಾವ್ಯ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳನ್ನು ಹೊಂದಿದ್ದು ಅನೇಕ ಕವಿಗಳು ಮತ್ತು ವಿದ್ವಾಂಸರಿಗೆ ಸ್ಫೂರ್ತಿಯಾಗಿದೆ ವಾಲ್ಮೀಕಿ ಜಯಂತಿ ಅಂಗವಾಗಿ ರಾಜ್ಯಾದ್ಯಂತ ಇಂದು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ವಾಲ್ಮೀಕಿ ವಾಲ್ಮೀಕಿ ಜಯಂತಿ ಅಂಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಜನತೆಗೆ ಶುಭಾಶಯ ಕೋರಿದ್ದಾರೆ ಈ ಕುರಿತು ವಿಡಿಯೋ ವಿಡಿಯೋವೊಂದನ್ನು ಹಂಚಿಕೊಂಡಿರುವ ಪ್ರಧಾನಿ ವಾಲ್ಮೀಕಿ ಅವರ ಮಹಾನ್ ವಿಚಾರಧಾರೆಗಳು ಕೋಟಿಗಟ್ಟಲೆ ಜನತೆಗೆ ಪ್ರೇರಣೆ ನೀಡುತ್ತವೆ ಮತ್ತು ಶಕ್ತಿ ಪ್ರದಾನ ಮಾಡುತ್ತವೆ ಸಕಾರಾತ್ಮಕ ಯೋಜನೆಗಳಿಗೆ ಒತ್ತು ನೀಡಿದ ಮಹರ್ಷಿ ವಾಲ್ಮೀಕಿ ಅವರ ಆಚಾರ ವಿಚಾರ ಆದರ್ಶಗಳು ನವ ಭಾರತ ನಿರ್ಮಾಣದ ನಮ್ಮ ಸಂಕಲ್ಪಕ್ಕೆ ಪ್ರೇರಣೆ ನೀಡುವುದರ ಜೊತೆಗೆ ಮಾರ್ಗದರ್ಶನವೂ ಆಗಿವೆ मुद्दा पीड़ी मार्गदर्शन रामायण दह महान ग्रंथ वाली रच्चारे इच्छा शक्ति ही है जो कई युवाओं को असाधारण कार्य करने की ताकत देती है महर्षि वाल्मीकि ने सकारात्मक सोच पर बल दिया उनके लिए सेवा प्रेरणा भी है और दिशा निर्देश भी है हम महर्षि वाल्मीकि के प्रति सदैव कृतज्ञ रहेंगे कि उन्होंने आने वाली पीढ़ियों के मार्गदर्शन के लिए रामायण जैसे महाग्रंथ की रचना की